ಇವತ್ತಿನ ರೆಸಿಪಿ ಎಗ್ ಪರಾಠ. ಇದನ್ನ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಪರಾಠ ಅಂದ್ಕೊಳ್ಳೆ ನಮಗೆ ವೆರೈಟಿ ಆದಂತ ಪರಾಠಗಳು ಬರುತ್ತವೆ. ಅಂದ್ರೆ ಗೋಬಿ ಪರೋಟ ಇರ್ಬೋದು, ಕ್ಯಾಬೇಜ್ ಪರೋಟ ಇರ್ಬೋದು, ಆಲೂ ಪರೋಟ, ಆನಿಯನ್ ಪರೋಟ, ಈ ರೀತಿ ನಾವು ವೆರೈಟಿ ಆದಂತ ಪರಾಠಗಳನ್ನ ನೋಡ್ತೀವಿ. ಇವತ್ತು ನಾನು ತುಂಬಾ ಈಸಿಯಾಗಿ ಎಗ್ ಪರಾಠವನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ. ಇದಕ್ಕೆ ಹಿಟ್ಟನ್ನ ಕಲಿಸ್ಬೇಕು ಅಂತಾಗ್ಲಿ, ಅಥವಾ ಹಿಟ್ಟನ್ನ ಕಲಿಸ್ಬಿಟ್ಟು ಆಮೇಲೆ ಲಟ್ಟಿಸ್ಬೇಕು ಅನ್ನೋಂತ ಯಾವುದೇ ಕಷ್ಟ ಇಲ್ಲದೆ ತುಂಬಾ ಈಸಿಯಾಗಿ ದೋಸೆ ಬ್ಯಾಟರ್ ಇರುತ್ತಲ್ಲ ಆ ರೀತಿಯಾಗಿ ಮಾಡಿಕೊಂಡು ಈಸಿಯಾಗಿ ಮಾಡುವಂತ ಒಂದು ಮೆಥಡ್ ಅನ್ನ ಇವತ್ತಿಗೆ ತೋರಿಸ್ಕೊಡ್ತಾ ಇದೀನಿ. ಇದುವರೆಗೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ಮುಂದರ್ಸೋಣ. ಇಲ್ಲಿ ಎಗ್ ಪರಾಠ ಮಾಡೋದಕ್ಕೆ ಮೊದಲಿಗೆ ನಾನು ಎರಡು ಎಗ್ ಗಳನ್ನ ತಗೊಂಡಿದ್ದೀನಿ. ಈಗ ಇದನ್ನ ಮೊದಲಿಗೆ ಕ್ಲೀನಾಗಿ ಒಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಒಂದು ಕಾಲ್ ಟೀಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದಂತ ಆನಿಯನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನ ಸ್ಕಿಪ್ ಮಾಡ್ಬೋದು, ಇಲ್ಲ ಇದ್ರ ಜೊತೆಗೆ ನೀವು ಇನ್ನು ಬೇರೆ ವೆಜಿಟೇಬಲ್ಸ್ನ ಸಹ ಆಡ್ ಮಾಡ್ಕೊಳ್ಬಹುದು. ನಂತರ ಸಣ್ಣಗೆ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಇದೆ, ಅದನ್ನು ಹಾಕೊಳ್ತಾ ಇದ್ದೀನಿ. ಈಗ ಇದೆಲ್ಲದನ್ನು ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಒಂದ್ ಬೌಲಲ್ಲಿ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪರ್ಫೆಕ್ಟ್ ಆಗಿ ಈ ಬ್ಯಾಟರ್ ರೆಡಿ ಆಗಿದೆ. ಈಗ ನಾವು ಗ್ಯಾಸ್ ಮೇಲೆ ಒಂದು ತವವನ್ನ ಇಟ್ಬಿಟ್ಟು ಇದನ್ನ ಈಗ ಅದ್ರ ಮೇಲೆ ಹಾಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ಒಂದು ತವನ್ನ ಇಟ್ಬಿಟ್ಟು ನಾನು ಗ್ಯಾಸ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ತವ ಸ್ವಲ್ಪ ಬಿಸಿ ಆಗ್ಬೇಕು. ಈಗ ತವಾಗೆ ಸ್ವಲ್ಪ ಆಯಿಲ್ ಅನ್ನ ಈ ರೀತಿ ಹಚ್ಕೊಳ್ಳೋಣ. ಹಚ್ಕೊಂಡ್ಬಿಟ್ಟು ನೋಡ್ತಾ ಇದ್ರಲ್ಲ ಇವಾಗ ತವ ಚೆನ್ನಾಗಿ ಕಾದಿದೆ. ಈಗ ನಾವು ಈ ಪರಾಟದ ಬ್ಯಾಟರ್ನ ಈ ತವ ಮೇಲೆ ಹಾಕೊಳ್ಳೋಣ. Thank you.
ಈಗ ಕೆಳಗಿಂದ ಇದು ಚೆನ್ನಾಗಿ ಆಗಿದೆ. ಈಗ ನಾವು ಇದನ್ನ ಮಡಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವಾ, ಎರಡು ಸೈಡು ಚೆನ್ನಾಗಿ ಇದು ಬೇಯಬೇಕು. ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಬೆಂದಿದೆ ಇದು. ನೋಡ್ತಾ ಇದ್ರೆ ಇದೀಗ ಎರಡು ಸೈಡು ಸಹ ಚೆನ್ನಾಗಿ ಬೆಂದಿದೆ. ಇದನ್ನ ನಾವೀಗ ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಸಾಫ್ಟ್ ಆಗಿರುವಂತಹ ಎಗ್ ಪರಾಟವನ್ನ ನಾವು ಮಾಡಬಹುದು ಅಂತ. ಈಗ ಉಳಿದಿರುವಂತ ಹಿಟ್ಟಿನಿಂದ ನಾವು ಪರಾಟಗಳನ್ನ ರೆಡಿ ಮಾಡ್ಕೊಳ್ಳೋಣ. ಈಸಿ ಆದಂತ ಮತ್ತು ತುಂಬಾ ಸಾಫ್ಟ್ ಆದಂತಹ ಎಗ್ ಪರಾಟವನ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಟ್ಟಿದೀನಿ. ನೀವು ಸಹ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನ ಹುರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಜೊತೆಗೆ ನಿಮಗೆ ಇಷ್ಟವಾಗಿರುವಂತಹ ಯಾವ್ದಾದ್ರು ರೆಸಿಪಿ ಇದ್ರೂ ಸಹ ಅದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ಮ ಮುಂದಿನ ರೆಸಿಪಿಗಳಲ್ಲಿ ಮಾಡೋಕೆ ಟ್ರೈ ಮಾಡ್ತೀವಿ. ಇದುವರೆಗೂ ನಮ್ಮ ಚಾನೆಲ್ ನಲ್ಲಿ 100ಕ್ಕಿಂತ ಹೆಚ್ಚಿನ ರೆಸಿಪಿಗಳನ್ನ ನಾವು ಮಾಡಿದೀವಿ. ನಿಮ್ಮ ಕಡೆಯಿಂದ ಸ್ವಲ್ಪ ಮಟ್ಟಿನ ಸಪೋರ್ಟ್ ಸಿಕ್ಕಿದೆ, ಆದ್ರೆ ಇನ್ನೂ ಹೆಚ್ಚಿನ ಸಪೋರ್ಟ್ ಅನ್ನ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲದೆ ಇದುವರೆಗೂ ನಮ್ಮ ರೆಸಿಪಿಗಳನ್ನ ನೋಡಿನೂ ಸಬ್ಸ್ಕ್ರೈಬ್ ಮಾಡದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಿಮ್ಮ ರಿಲೇಟಿವ್ಸ್ ಮತ್ತು ಸ್ನೇಹಿತರೊಂದಿಗೆ ನಮ್ಮ ರೆಸಿಪಿಗಳನ್ನ ಶೇರ್ ಮಾಡಿ. ಇದರಿಂದ ನಮ್ಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ದೊರಕಿದಂಗಾಗುತ್ತೆ. ಸರಿ ಸ್ನೇಹಿತರೆ, ಇದೇ ರೀತಿಯಾದಂತ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.